ಕೇಂದ್ರ ಸರ್ಕಾರದ ವಿಕೇಂದ್ರೀಕೃತ ವಿದ್ಯುತ್ ಜಾಲ ಯೋಜನೆಯಡಿ ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ತಾಲೂಕಿನ 24 ಹಾಡಿಗಳಿಗೆ ಸೋಲಾರ್ ವಿದ್ಯುತ್ ಒದಗಿಸಲಾಗಿದ್ದು ಈ ಯೋಜನೆ ಯಶಸ್ವಿಯತ್ತ ಸಾಗಿದೆ. 24 ಹಾಡಿಗಳ 1650 ಫಲಾನುಭವಿಗಳು ಇದರ ಉಪಯೋಗ ಪಡೆದಿದ್ದು, ಸೋಲಾರ್ ಘಟಕಗಳನ್ನು ಸ್ಥಾಪಿಸಿ ಭೂಗತ ಕೇಬಲ್ ಅಳವಡಿಕೆ ಮೂಲಕ ಹಾಡಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. ಇದಕ್ಕಾಗಿ 14.9 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿದೆ. ಕೆಲವೆಡೆ ಮನೆಯ ಮುಂಭಾಗದಲ್ಲಿ ಸೋಲಾರ್ ಘಟಕ ಅಳವಡಿಸಿ ವಿದ್ಯುತ್ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಯೋಜನೆಯ ಫಲಾನುಭವಿಗಳಾದ ಭೇಡುಗುಳಿಯ ಮಾರಿಗುಡಿ ಪೋಡಿನ ಜವನೇಗೌಡ ಜಡಿಯಪ್ಪ, ಕೇಂದ್ರ ಸರ್ಕಾರದ ಡಿಡಿಜಿ ಯೋಜನೆಯಿಂದ ತಮಗೆ ಉಚಿತ ವಿದ್ಯುತ್ ದೊರೆತಿದ್ದು, ತಮ್ಮ ಮಕ್ಕಳು ಅಭ್ಯಾಸ ಮಾಡಲು ಹಾಗೂ ಮಹಿಳೆಯರು ಮನೆಯಲ್ಲಿ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ಹೇಳಿದರು. ನಮಗ ಮುಂದೆ ಬುಳಕ ಇರಲಿಲ್ಲ, ಇವಾಗ ನಮಗ ಗವರ್ಮೆಂಟ್ನಲ್ಲಿ ಬುಳಕ ಕೊಟ್ಟಿದ್ದಾರೆ, ನಮಗೆಲ್ಲ ಸೌಲಭ್ಯ ಮಾಡಿದ್ದಾರೆ. ನಮಗ ಮಕ್ಕಳಿಗ ನಮ್ಮ ಬುಳಕದಲ್ಲಿ ಓದಿಸಬೇಕು, ಗವರ್ಮೆಂಟ್ನವರಿಗ ಒಳ್ಳೆಯದಾಗಲಿ. ನಮಗೆ ಮುಂಚೆ ಎಲ್ಲ ಕರೆಂಟ್ ಸೌಲಭ್ಯ ಇಲ್ಲದೆ ತುಂಬಾನೇ ತೊಂದರೆ ಆಗಿತ್ತು. ಏನಂದ್ರೆ ಪುಷ್ಪ ಸಿದ್ದಮ್ಮ, ಸೋಲಾರ್ ವಿದ್ಯುತ್ ಸಂಪರ್ಕದಿಂದ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ, ಕಾಡು ಪ್ರಾಣಿಗಳ ಹಾವಳಿಯನ್ನು ಬೆಳಕಿನಲ್ಲಿ ಪತ್ತೆ ಮಾಡಬಹುದಾಗಿದೆ ಎಂದು. ಸೋಲಾರ್ ಸೌಲಭ್ಯ ಬಂದಿದ್ದಕ್ಕೆ ನಮ್ಗೆ ಓದ್ಕೊಳ್ಳೋ ಸಹ ಲೈಟ್ ಹಾಕೊಂಡೆಲ್ಲ ಓದ್ಕೊಳ್ತೀವಿ. ಇವಾಗ ನಮ್ಗೆ ಉಚಿತವಾಗಿ ಅವರೇ ಸ್ವಂತ ಸೋಲಾರ್ ಪ್ಯಾನೆಲ್ ಹಾಕಿ ಕರೆಂಟ್ ಸೌಲಭ್ಯ ಕೊಟ್ಟಿದ್ದಾರೆ. ಇಷ್ಟು ದಿವಸದಿಂದ ಇಷ್ಟು ವರ್ಷದಿಂದ ಯಾವುದು ಕರೆಂಟ್ ಬರೋಕ್ಕಾಗಲ್ಲ, ಕಾಡು ಇದರೊಳಗೆ ಕರೆಂಟ್ ಬಿಡೋಕ್ಕಾಗಲ್ಲ ಅಂತ ಗೌರ್ಮೆಂಟು ತಂಟೆ ಮಾಡ್ತಿದ್ರು. ಈಗ ಕೇಂದ್ರ ಸರ್ಕಾರ ಬಂದು ಬುಳಕ ಕೊಟ್ಟು ಈಗ ನಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದು ಒಂದು ಕೇಂದ್ರ ಸರ್ಕಾರ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ನಿರ್ದೇಶಕ ಬಿಎಸ್ ರಮೇಶ್, ಸುಮಾರು 36 ತಾಂಡಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ. 15 ವರ್ಷ ಬಾಳಿಕೆ ಬರುವ ವಿದ್ಯುತ್ ಬ್ಯಾಟರಿ ಅಳವಡಿಕೆ ಮೂಲಕ ಸೋಲಾರ್ ವಿದ್ಯುತ್ ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ನಾವು ಒಂದು ಕಡೆ ಸೋಲಾರ್ ಪ್ಯಾನಲ್ಸ್ ನ ಹಾಕಿ ಅಲ್ಲಿಂದ ಭೂಗತ ಕೇಬಲ್ ನ ಮೂಲಕ ವಿದ್ಯುತ್ ಅನ್ನ ಪ್ರತಿ ಒಂದು ಮನೆಗೆ ಕೊಡುವಂತ ಒಂದು ಕೆಲಸ ಈ ಯೋಜನೆಯಿಂದ. ಸಹಾಯಕ ಇಂಜಿನಿಯರ್ ದೇವರಾಜ್, ಸೋಲಾರ್ ಘಟಕದಿಂದ ಮೈಕ್ರೋ ಭೂಗತ ಕೇಬಲ್ ಮೂಲಕ ಪ್ರತಿ ಮನೆಗೆ ವಿದ್ಯುತ್ ಸಂಪರ್ಕ ಒದಗಿಸಲಾಗುತ್ತಿದೆ ಎಂದರು. 14.9 ಕೋಟಿ ರೂಗಳ ವೆಚ್ಚದಲ್ಲಿ ಮನೆಗಳಿಗೆ ವಿದ್ಯುತ್ ಕೊಡುವ ವ್ಯವಸ್ಥೆ ಆಗ್ತಾ ಇದೆ. ಇದರಲ್ಲಿ 11 ಹಾಡಿಗಳ ಮುಖ್ಯವಾದವು ಬೇಡುಗುಳಿ, ರಾಮಾಯಣ ಪೋಡು, ಮಾರಿಗುಡಿ ಪೋಡು, ಕಾಡಿಗೆರೆ, ಇಂಡಿಗನಾಥ ಎ, ಇಂಡಿಗನಾಥ ಬಿ, ಹಲವು